ಧಾರವಾಡದ ಹೆಮ್ಮೆಯಾದ ಡಾಕ್ಟರ್ ಮಾಧುರಿಯವರು ಈಗ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಆಗಿ ಹೊರಹೊಮ್ಮಿದ್ದಾರೆ. ಭಾರತೀಯ ಸೇನೆಯಲ್ಲಿ ಇತ್ತೀಚೆಗೆ 3-star ಮೂಲಕ ಬಡ್ತಿ ಪಡೆದ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಮಾಧುರಿ ಕ್ಯಾನಿಟ್ಕರ್ ಈ ಬಡ್ತಿಯನ್ನು ಪಡೆದ ದೇಶದ 3ನೇ ಮಹಿಳೆಯಾಗಿದ್ದಾರೆ. ಅದರಲ್ಲೂ ಇವರು ಧಾರವಾಡದ ನಿವಾಸಿಯಾಗಿದ್ದು ಕರುನಾಡು ಹೆಮ್ಮೆಯಿಂದ ಹೇಳುವಂತೆ ಮಾಡಿದ ಕೀರ್ತಿಯು ಡಾಕ್ಟರ್ ಮಾಧುರಿಯವರಿಗೆ ಸೇರುತ್ತದೆ. ಈ ಹಿಂದೆ ಪುನೀತಾ ಆರೋರಾ ಮತ್ತು ಪದ್ಮಾ ಬಂಡೋಪಾಧ್ಯಾಯ ಹುದ್ದೆಯನ್ನು ಅಲಂಕರಿಸಿದ್ದರು. ರಾಷ್ಟ್ರಪತಿಯಿಂದ ಸ್ವರ್ಣ ಪದಕ ಪಡೆದಿರುವ ಡಾಕ್ಟರ್ ಮಾಧುರಿಯವರು 1960ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಪುಣೆಯ ಸೇನಾ ವೈದ್ಯಕೀಯ ಕಾಲೇಜಿಗೆ ಪುಣೆಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಮೊದಲಿಗರಾಗಿ ಪದವಿಯನ್ನು ಪಡೆದಿದ್ದಾರೆ. ಇವರು 1982ರಲ್ಲಿ ಸೇನೆಗೆ ಸೇರಿದರು. ಡಾಕ್ಟರ್ ಮಾಧುರಿಯವರು 1990ರಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ವಿವಿಧ ಸೇನಾ ಆಸ್ಪತ್ರೆ ಹಾಗೂ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಂಥವರು ಧಾರವಾಡದವರು ಅನ್ನಲು ಹೆಮ್ಮೆಯಾಗುತ್ತದೆ. ನ್ಯೂಸ್ ಬ್ಯೂರೋ, ಸಿ9 ನ್ಯೂಸ್, ಕನ್ನಡ, ಧಾರವಾಡ. ಹಾವೇರಿ ಮೀಸಲು ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನೆಹರು ಓಲೇಕಾರ್ ಮತ್ತು ಹಾವೇರಿ ಲೋಕಸಭಾ ಸದಸ್ಯರಾದ ಶಿವಕುಮಾರ್ ಉದಾಸಿಯವರು PMGSY ಯೋಜನೆಯಲ್ಲಿ 11.65 ಕಿಲೋಮೀಟರ್ ನೂತನ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹಾವೇರಿ ಮೀಸಲು ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನೆಹರು ಓಲೇಕರ್ ಅವರೊಂದಿಗೆ ಹಾವೇರಿ ಲೋಕಸಭಾ ಸದಸ್ಯರಾದ ಶಿವಕುಮಾರ್ ಉದಾಸಿಯವರು PMGSY ಯೋಜನೆಯಲ್ಲಿ ಹವನೂರು ಗ್ರಾಮದಿಂದ ಬೆಳವಗಿ ಗುತ್ತಲ ನೆಗಳೂರು ಮಾರ್ಗವಾಗಿ ಕೊಡಬಾಳದವರೆಗೂ ಅಂದಾಜು ಮೊತ್ತ 8.25 ಕೋಟಿ ರೂಪಾಯಿ ವೆಚ್ಚದಲ್ಲಿ 11.65 ಕಿಲೋಮೀಟರ್ ನೂತನ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸಿದ್ದುರಾಜ್ ಹಲ್ಕೋಟಿ ಹಾಗೂ ಶ್ರೀಮತಿ ಲಕ್ಷ್ಮವ್ವ ಗೊರವರ್, ಸುರೇಶ್ ಬಸವನಗೌಡ್, ಶಾಂತಪ್ಪ ಗೊಗ್ಗಿ, ಪರಮೇಶ್ ಇಟಗಿ, ಮುತ್ತಣ್ಣ ಎಲೆಗಾರ್, ಸಂತೋಷ್ ಸೊಪ್ಪಿನ್, ಸಿದ್ದಪ್ಪ ಕನ್ವಳ್ಳಿ, ದ್ಯಾಮನಗೌಡ್ರ ಹೊನ್ನಳ್ಳಿ ಹಾಗೂ PMGSY ಅಧಿಕಾರಿಗಳಾದ ಬಳೆಗಾರ್ ಹಾಗೂ ಇಂಜಿನಿಯರ್ಗಳು, ಬಿಜೆಪಿ ಕಾರ್ಯಕರ್ತರು ಹಾಗೂ ಊರ ಗ್ರಾಮಸ್ಥರು ಹಾಜರಿದ್ದರು. ಗಂಗಪ್ಪ ಹರಿಜನ್, ಸಿ9 ನ್ಯೂಸ್, ಕನ್ನಡ, ಹಾವೇರಿ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಅಶೋಕ್ ಮಪಟ್ಟಣ ಮಾಜಿ ಶಾಸಕರು, ರಾಮದುರ್ಗ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಮಾದೇವಪ್ಪ ಯಾದವಾಡ್ ಶಾಸಕರು, ರಾಮದುರ್ಗ. ಸವಣೂರು ತಾಲೂಕಿನ ಜನತೆಗೆ ಗೌರಿ ಗಣೇಶ ಮತ್ತು ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಯ ಸುಬ್ಬಣ್ಣವರ್. ಧಾರವಾಡದ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿಯವರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದರಿಂದ ಅವರು ಬೇಗ ಗುಣಮುಖರಾಗಿ ಬರಲಿ ಎಂದು ಅವರ ಬೆಂಬಲಿಗರು, ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶುಭ ಹಾರೈಸಿದ್ದಾರೆ. ಧಾರವಾಡದ ಮಾಜಿ ಸಚಿವ ವಿನಯ್ ಕುಲಕರ್ಣಿಯವರಿಗೆ ಕೊರೋನಾ ಹರಡಿರುವುದು ದೃಢಪಟ್ಟಿದೆ. ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಪಾಸಣೆ ಒಳಪಡಿಸಿದಾಗ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಹೀಗಾಗಿ ಅವರು ಇದೀಗ ತಮ್ಮ ಮನೆಯ ಬಾರಾಕೋಟ್ರಿ ನಿವಾಸದಲ್ಲಿ ಹೋಮ್ ಐಸೋಲೇಷನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ತಮಗೆ ಕೊರೋನಾ ದೃಢಪಟ್ಟಿರುವುದನ್ನು ಸಾಮಾಜಿಕ ಜಾಲತಾಣ ಸೇರಿ ಎಲ್ಲಿಯೂ ಮಾಹಿತಿ ನೀಡಿಲ್ಲ. ಆದರೆ ಅವರ ಬೆಂಬಲಿಗರು, ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವಿನಯ್ ಕುಲಕರ್ಣಿಯವರು ಆದಷ್ಟು ಬೇಗ ಗುಣಮುಖರಾಗಿ ಬನ್ನಿ ಎಂದು ಶುಭ ಹಾರೈಸಿದ್ದಾರೆ. ಉಮೇಶ್, ಸಿ9 ನ್ಯೂಸ್, ಕನ್ನಡ, ಧಾರವಾಡ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ನಗರದ ಮಿನಿ ವಿಧಾನಸೌಧದ ಮುಂದೆ ಕುಳಿತ ನೆರೆ ಸಂತ್ರಸ್ತರನ್ನು ಬೆಳಗಾವಿಯ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿಯವರು ಭೇಟಿ ಮಾಡಿದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ನಗರದ ಮಿನಿ ವಿಧಾನಸೌಧದ ಮುಂದೆ ಕುಳಿತ ನೆರೆ ಸಂತ್ರಸ್ತರಿಗೆ ಮನವೊಲಿಸಲು ಬಂದ ಬೆಳಗಾವಿಯ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿಯವರು ಜಿಲ್ಲಾಧಿಕಾರಿಗಳಿಗೆ ಕಳೆದ ಬಾರಿ ಈ ಕೊಟ್ಟಂತಹ ಪರಿಹಾರದ ಬಗ್ಗೆ ಹೇಳಿದ್ದೇವೆ ಹಾಗೂ ಸ್ಥಳೀಯ ಶಾಸಕ ಮಾದೇವಪ್ಪ ಯಾದವಾಡ್ ನಿನ್ನೆ ಬೆಳಗಾವಿಗೆ ಆಗಮಿಸಿದ ಸಿಎಂ ಅವರಿಗೆ ಈ ವಿಷಯದ ಬಗ್ಗೆ ಹೇಳಲಾಗಿದೆ ಎಂದರು. ಹಾಗೆ ಸದ್ಯದ ದಿನಮಾನಗಳಲ್ಲಿ ಶಾಶ್ವತ ಪರಿಹಾರವಾಗಲಿದೆ ಹಾಗೂ ಸ್ವಲ್ಪ ಗೊಂದಲ ವಾತಾವರಣ ಉಂಟಾಯಿತು. ಈ ಧರಣಿಯಲ್ಲಿ ರೈತ ಸೇನೆ ಹಾಗೂ ತಾಲೂಕು ವೃತ್ತಿ ನಿರತ ಫೋಟೋಗ್ರಾಫರ್ ಸಂಘದವರು ಮತ್ತು ಜಯ ಕರ್ನಾಟಕ ಸಂಘದವರು ಬೆಂಬಲವನ್ನು ಸೂಚಿಸಿದರು.
ಮತ್ತು ನದಿಪಾತ್ರ ಹಳ್ಳಿಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಎಂದು ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಳ್ಳಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ಅವರಾದಿ ಫಲಹಾರೇಶ್ವರ ಮಠದ ಶ್ರೀ ಶಿವಮೂರ್ತೇಶ್ವರ ಸ್ವಾಮೀಜಿಗಳ ಮುಂದಾಳತ್ವ ವಹಿಸಿಕೊಂಡಿದ್ದರು. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿ, ತಾವು ಸತ್ಯಾಗ್ರಹ ಕೈಬಿಟ್ಟರೆ ನನಗೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ, ಅದಕ್ಕೆ ನೀವು 3 ದಿನಗಳ ಕಾಲ ಮಾಡುತ್ತಿರುವ ಸತ್ಯಾಗ್ರಹವನ್ನು ಬಿಟ್ಟರೆ ನನಗೆ ಬೆಂಬಲ ಕೊಟ್ಟಂತಾಗುತ್ತದೆ, ಅದಕ್ಕೆ ನನಗೆ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತದೆ ಎಂದರು. ಜಲಸಂಪನ್ಮೂಲ ಸಚಿವ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ರಾಮದುರ್ಗದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಮಲಪ್ರಭಾ ನದಿ ತೀರದ ನೆರೆ ಸಂತ್ರಸ್ತರು ಮಾಡುತ್ತಿರುವ ಅನಿರ್ದಿಷ್ಟವಾದ ಕಾಲದ ಧರಣಿ ನಡೆಸಿದ ಸಂತ್ರಸ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ 770 ಅಂದ್ರೆ ಆಗಿದೆ, ಬಟ್ ಜಿಲ್ಲೆಯಲ್ಲಿ 9,000 ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ 9,000 ಹೆಚ್ಚು ನಮ್ಮ ಮನೆಗಳು ಇದೆ. ಲಾಸ್ ಮಾಡಿದಂತೆ ಭಾಳ 9,000 ಮಂದಿಗೆ ಇದು ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಒಂದು ಲಾಸ್ ಮಾಡೋದಕ್ಕೆ ಭಾಳ ಮಂದಿಗೆ ತ್ರಾಸ ಆಗಿದೆ. ದಯವಿಟ್ಟು ಮಾಡಿಕೊಂಡಾಗ ಮುಖ್ಯಮಂತ್ರಿಗಳು ಒಬ್ಬ ನಾವು ಇನ್ನೂ ಅನರ್ಹತೆ ನಾವು ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೊರಡಿದಾಗ ಮುಖ್ಯಮಂತ್ರಿ ಒಬ್ಬರೇ ಮಂತ್ರಿದಾಗ ಅವರು ಪ್ರಭಾವ ಬಂದರೆ ಪರಿಶೀಲನೆ ಮಾಡಿ ಹೋದರು. ಆಮೇಲೆ ಭಾಳಷ್ಟು ಒಂದು ಕೋರ್ಟ್ನಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಂತ ಎಲೆಕ್ಷನ್ ಬಂದ ನಂತರ ಪ್ರಾರಂಭ ಮಾಡಿ ಅನ್ನುವಾಗೆ ನಾವು ಫೆಬ್ರವರಿ 6 ತಾರೀಕು ಮಂತ್ರಿ ಅದು ಆದ ತಕ್ಷಣ ನಾವೆಲ್ಲ ಮಾಡಿದ್ರೆ ಮಾರ್ಚ್ ಕೊರೋನಾ ಬಂದಿರುತ್ತೆ. 6 ತಿಂಗಳು 6 ತಿಂಗಳು 7 ತಿಂಗಳ ನಮ್ಮ ಪ್ರಮಾಣದಲ್ಲಿರೋದ್ರಿಂದ ನಾವು ಭಾಳಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ರಾಜ್ಯ ಸರ್ಕಾರ ಕನ್ನಡಪ್ರಭ ನದಿ ಎಲ್ಲ ನದಿಗಳು ನಿಮ್ಮ ಕೆಲಸ ಮಾಡಿ ಮತ್ತೊಂದು ಬಸವಣ್ಣ ಬರ್ತಾನೆ ಅದಕ್ಕೆ ಸರಣಿ ದಯವಿಟ್ಟು ಕುಶ್ರಾಮ ಕೋರಿ ಶಕ್ತಿ ಕೊಡಿ. ಕರಿಯಪ್ಪ ಮಾಧವ್, C9 News ಕನ್ನಡ, ರಾಮದುರ್ಗ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಅಶೋಕ್ ಮಪಟ್ಟಣ ಮಾಜಿ ಶಾಸಕರು, ರಾಮದುರ್ಗ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಮಾದೇವಪ್ಪ ಯಾದವಾಡ್ ಶಾಸಕರು, ರಾಮದುರ್ಗ. ಸವಣೂರು ತಾಲೂಕಿನ ಜನತೆಗೆ ಗೌರಿ ಗಣೇಶ ಮತ್ತು ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಯ ಸುಬ್ಬಣ್ಣವರ್. ಕಳೆದ 4-5 ದಿನಗಳಿಂದ ಕೋತಿಯ ಕಾಟಕ್ಕೆ ಬೇಸತ್ತ ಧಾರವಾಡದ ಸತ್ತೂರು ಕಾಲೋನಿಯ ಜನರು ಅದನ್ನು ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ಹುಚ್ಚು ಮಂಗನ ಕಾಟಕ್ಕೆ ಜನ ಬೇಸತ್ತ ಘಟನೆ ಧಾರವಾಡದ ಸತ್ತೂರು ಕಾಲೋನಿಯಲ್ಲಿ ನಡೆದಿದೆ. ರಸ್ತೆಯಲ್ಲಿ ಹೋದ್ರೆ ಸಾಕು ಮಂಗನ ಹುಚ್ಚಾಟ ಕಂಡು ಬರುತ್ತದೆ. ಸತತವಾಗಿ ಕಳೆದ 4 ದಿನಗಳಿಂದ ಮಂಗನ ಕಾಟಕ್ಕೆ ಜನ ಸುಸ್ತಾಗಿದ್ದಾರೆ. ಜನರು ಹೊರ ಬಂದ್ರೆ ಸಾಕು ಮಂಗನ ದಾಳಿಗೆ ಒಳಗಾಗುತ್ತಿದ್ದಾರೆ. ಸ್ಥಳೀಯ ಜನರು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಥಳಕ್ಕೆ ಸಿಬ್ಬಂದಿಗಳು ಬಾರದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ಅಷ್ಟೇ ಓರ್ವ ಬಾಲಕನ ಮೇಲೆ ಮಂಗ ದಾಳಿ ಮಾಡಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಆಗಮಿಸಿ ಮಂಗನನ್ನು ಸೆರೆ ಹಿಡಿಯುವಂತೆ ಜನರು ಮನವಿ ಮಾಡಿಕೊಂಡಿದ್ದಾರೆ. ಉಮೇಶ್, C9 News ಕನ್ನಡ, ಧಾರವಾಡ. ಬೆಳಗಾವಿಯ ಪೀರನವಾಡಿಯಲ್ಲಿ ರಾಯಣ್ಣನ ಮೂರ್ತಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪನವರು ಮತ್ತು ಗೃಹ ಸಚಿವರಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಬೆಂಗಳೂರಿನಲ್ಲಿ ಶ್ರೀ ಕನಕಗುರು ಪೀಠದ ಪೂಜ್ಯರವರೊಂದಿಗೆ ಮಾತನಾಡಿ ಅವರ ಮಾರ್ಗದರ್ಶನದೊಂದಿಗೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪನವರು ಮತ್ತು ಗೃಹ ಸಚಿವರಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಬೆಂಗಳೂರಿನಲ್ಲಿ ಶ್ರೀ ಕನಕಗುರು ಪೀಠದ ಪೂಜ್ಯದ್ವಯರನ್ನು ಭೇಟಿ ಮಾಡಿ ಬೆಳಗಾವಿ ಪೀರನವಾಡದಲ್ಲಿ ರಾಯಣ್ಣನ ಮೂರ್ತಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನು ರೀತಿ ಬಗೆಹರಿಸಿ ಶಾಂತಯುತವಾಗಿ ರಾಯಣ್ಣನ ಪ್ರತಿಮೆಯನ್ನು ಮರುಸ್ಥಾಪನೆ ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಮುಖ್ಯಮಂತ್ರಿಗಳು ಕನಕಗುರು ಪೀಠ ಪೂಜ್ಯರ ಮಾರ್ಗದರ್ಶನದಂತೆ ಈ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸುವ ಜವಾಬ್ದಾರಿ ನಮ್ಮದು ಎಂದು ತಿಳಿಸಿದರು. ನ್ಯೂಸ್ ಬ್ಯೂರೋ, C9 News ಕನ್ನಡ.
ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಅಶೋಕ್ ಮಾಪಟ್ಟಣ ಮಾಜಿ ಶಾಸಕರು ರಾಮದುರ್ಗ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಮಾದೇವಪ್ಪ ಯಾದವಾಡ್ ಶಾಸಕರು ರಾಮದುರ್ಗ. ಸವಣೂರು ತಾಲೂಕಿನ ಜನತೆಗೆ ಗೌರಿ ಗಣೇಶ ಮತ್ತು ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಯ ಸುಬ್ಬಣ್ಣವರ್. ವೇತನ ಬಾಕಿ ಪಾವತಿ ಮಾಡುವಂತೆ ಮತ್ತು ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹಲವು ಬೇಡಿಕೆಗಳನ್ನು ಆಗ್ರಹಿಸಿ ಇಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಸತಿ ಶಾಲೆ ಮತ್ತು ಕಾರ್ಯನಿರತ ಮಹಿಳಾ ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರಿಗೆ ಕಳೆದ 17-18 ತಿಂಗಳುಗಳಿಂದ 2,000 ಹೆಚ್ಚು ಕಾರ್ಮಿಕರು ಕೇವಲ ಕನಿಷ್ಠ ಕೂಲಿ ಪಡೆಯುತ್ತಿದ್ದು ಈ ಕೂಡಲೇ ಅವರಿಗೆ ಕೂಲಿ ಪಾವತಿಸಬೇಕು. ಇನ್ನು ಜೂನ್ ತಿಂಗಳಿನಿಂದ ವೇತನ ಪಾವತಿ ಮಾಡಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಬೇಕು. ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಇಎಸ್ಐ ಮತ್ತು ಇಪಿಎಫ್ ಅನ್ನು ಪಾವತಿ ಮಾಡಿರುವ ದಾಖಲೆಗಳನ್ನು ಕಾರ್ಮಿಕರಿಗೆ ಒದಗಿಸಬೇಕು, ಇಲ್ಲವೇ ಇಲಾಖೆಯಿಂದಲೇ ಸೌಲಭ್ಯಗಳನ್ನು ನೀಡಬೇಕು ಎಂದು ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ AIUTUCI ಸಂಯೋಗದಲ್ಲಿ ಪ್ರತಿಭಟನೆ ನಡೆಸಿದರು. ಉಮೇಶ್, ಸಿ9 ನ್ಯೂಸ್ ಕನ್ನಡ, ಧಾರವಾಡ. ಹಾವೇರಿಗೆ ಆಗಮಿಸಿದ ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಕುರಿತು ಚರ್ಚಿಸಿದರು. ಹಾವೇರಿಗೆ ಆಗಮಿಸಿದ ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರನ್ನು ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವೈಎನ್ ಮಸೂರ್ ಹಾಗೂ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸದಸ್ಯರಾದ ಶ್ರೀಯುತ ಉಡಚಪ್ಪ ಮಾಳ್ಗಿ ಅವರು ಸಚಿವರಿಗೆ ಸನ್ಮಾನಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಕುರಿತು ಚರ್ಚಿಸಿದರು ಹಾಗೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇದ್ದು ಅವರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ದೊರಕಿಸಿಕೊಡಬೇಕೆಂದು ಹೇಳಿದರು ಮತ್ತು COVID-19 ಮಹಾಮಾರಿ ರೋಗದಿಂದ ಕಾರ್ಮಿಕರು ಕೆಲಸದಿಂದ ವಂಚಿತರಾಗಿದ್ದಾರೆ, ಆದ್ದರಿಂದ ಜೀವನ ಸಾಗಿಸಲು ತುಂಬಾ ಕಷ್ಟವಾಗಿದೆ. ಕಾರ್ಮಿಕರ ಇಲಾಖೆಯಿಂದ ದೊರೆಯುವ ಸೌಲಭ್ಯವನ್ನು ಪಡೆದರೆ ಅವರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಗಂಗಪ್ಪ ಹರಿಜನ್, ಸಿ9 ನ್ಯೂಸ್ ಕನ್ನಡ, ಹಾವೇರಿ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಅಶೋಕ್ ಮಾಪಟ್ಟಣ ಮಾಜಿ ಶಾಸಕರು ರಾಮದುರ್ಗ. ರಾಮದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಮಾದೇವಪ್ಪ ಯಾದವಾಡ್ ಶಾಸಕರು ರಾಮದುರ್ಗ. ಸವಣೂರು ತಾಲೂಕಿನ ಜನತೆಗೆ ಗೌರಿ ಗಣೇಶ ಮತ್ತು ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣ ಯ ಸುಬ್ಬಣ್ಣವರ್. ವೀಕ್ಷಕರೇ, ನೀವು ಹಲವಾರು ರೀತಿಯ ಕಳ್ಳತನವನ್ನ ನೋಡಿದ್ದೀರಾ ಕೇಳಿದ್ದೀರಾ, ಆದರೆ ಇಲ್ಲೊಬ್ಬ 64 ಬಿಸೆಂಟ್ ಜಾನ್ ಎಂಬ ಕಳ್ಳ 400 ಹೆಚ್ಚು ಹೋಟೆಲ್ಗಳಲ್ಲಿ ವಂಚನೆ ಮಾಡಿದ್ದಾನೆ ಮತ್ತು ಹೋಟೆಲ್ನಲ್ಲಿರುವ ಲ್ಯಾಪ್ಟಾಪ್ಗಳಂತಹ ವಸ್ತುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಆದರೆ ಈಗ ಇವನು ಧಾರವಾಡದ ಪೊಲೀಸರ ಅತಿಥಿಯಾಗಿದ್ದಾನೆ. ಕಳೆದ July 4 ಧಾರವಾಡದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿ ವಂಚನೆ ಮಾಡಿದ್ದ ಬಿಸೆಂಟ್ ಜಾನ್ ಎಂಬ ಖತರ್ನಾಕ್ ಕಳ್ಳನನ್ನು ಧಾರವಾಡದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ ಉಪನಗರ ಠಾಣೆಯ CPI ಪ್ರಮೋದ್ ಯಲಿಗಾರ್ ಮತ್ತು ಅವರ ತಂಡದ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ 64 ಬಿಸೆಂಟ್ ಜಾನ್ ಎಂಬ ಕಳ್ಳ ನಗರದ ದ್ವಾರ್ವಾಟ್ ಹೋಟೆಲ್ನಲ್ಲಿ 12,000 ಬಿಲ್ ನೀಡದೆ ಲ್ಯಾಪ್ಟಾಪ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಇನ್ನು ಈ ಕಳ್ಳ 400 ಹೆಚ್ಚು ಹೋಟೆಲ್ಗಳಲ್ಲಿ ವಂಚನೆ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಉಮೇಶ್, ಸಿ9 ನ್ಯೂಸ್ ಕನ್ನಡ, ಧಾರವಾಡ.
ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ತಂಗಡಗಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಎಟಿಎಂನ ಸಿಸಿ ಕ್ಯಾಮೆರಾ ವೈರ್ ಕತ್ತರಿಸಿ ದರೋಡೆಗೆ ಯತ್ನಿಸಿದ ಕಳ್ಳರು. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಬ್ಯಾಂಕ್ ಎಟಿಎಂ ದರೋಡೆ ನಡೆಸಲು ವಿಫಲ ಯತ್ನ ನಡೆದಿರುವ ಘಟನೆ ಜಿಲ್ಲೆಯ ಮುದ್ದೇಬಿಹಾಳದ ತಂಗಡಗಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆವರಣದಲ್ಲಿ ತಡರಾತ್ರಿ ನಡೆದಿದೆ. ಮುದ್ದೇಬಿಹಾಳ ಪಟ್ಟಣದ ಯೂನಿಯನ್ ಬ್ಯಾಂಕ್ ಎಟಿಎಂಗೆ ನುಗ್ಗಿರುವ ದರೋಡೆಕೋರರು ಎಟಿಎಂನಲ್ಲಿದ್ದ ಸಿಸಿ ಕ್ಯಾಮೆರಾ ವೈರ್ ಕತ್ತರಿಸಿದ್ದಾರೆ. ನಂತರ ಎಟಿಎಂ ಒಡೆಯಲು ಪ್ರಯತ್ನಿಸಿದ್ದಾರೆ. ಅದು ಸಾಧ್ಯವಾಗದ ಕಾರಣ ಬಂದ ದಾರಿಗೆ ಸುಂಕವಿಲ್ಲವೆಂದು ವಾಪಸ್ಸಾಗಿದ್ದಾರೆ. ನಸುಕಿನ ಜಾವ ಎಟಿಎಂ ದರೋಡೆ ನಡೆಸಿರುವ ಮಾಹಿತಿ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಸ್ಥಳಕ್ಕೆ ಪಿಎಸ್ಐ ಮಲ್ಲಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದರೋಡೆಕೋರರು ಎಟಿಎಂ ಒಡೆಯಲು ಹಲವು ರೀತಿ ಪ್ರಯತ್ನ ನಡೆಸಿರುವುದು ಘಟನಾ ಸ್ಥಳದಲ್ಲಿ ಸಿಕ್ಕ ವಸ್ತುಗಳಿಂದ ತಿಳಿದು ಬಂದಿದೆ. ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ನಿನ್ನೆಯಷ್ಟೇ ಸಿಂದಗಿ ಪಟ್ಟಣದಲ್ಲಿ ಬ್ಯಾಂಕ್ ಎಟಿಎಂ ಕದಿಯಲು ಯತ್ನಿಸಿದ್ದ ದರೋಡೆಕೋರರು ಸೆಕ್ಯೂರಿಟಿ ಗಾರ್ಡ್ ಹತ್ಯೆ ನಡೆಸಿ ಪರಾರಿಯಾಗಿದ್ದರು. ಅದರ ಮರುದಿನವೇ ಈ ಘಟನೆ ನಡೆದಿರುವುದು ವ್ಯವಸ್ಥಿತ ತಂಡವೊಂದು ಎಟಿಎಂ ದರೋಡೆ ನಡೆಸುತ್ತಿರುವ ಸಂಶಯ ಪೊಲೀಸರಿಗೆ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಸಿನೈ ನ್ಯೂಸ್ ಕನ್ನಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿನೈ ನ್ಯೂಸ್ ಕನ್ನಡ. ಇದು ನಿಮ್ಮ ಧ್ವನಿ.